ಹಾಯ್ ಫ್ರೆಂಡ್ಸ್, ಕೆ ಎ 15 ಫ್ಲೇವರ್ಸ್ಗೆ ಸ್ವಾಗತ. ನಾವಿವತ್ತು ಗುಜರಾತ್ನ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಥೇಪ್ಲಾ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1.5 ಕಪ್ ಗೋಧಿ ಹಿಟ್ಟು, 1/2 ಕಪ್ ಬಾಜ್ರಾ ಹಿಟ್ಟು, 1/2 ಕಪ್ ಕಡಲೆ ಹಿಟ್ಟು, 1 ಕಪ್ ಸಣ್ಣದಾಗಿ ಕಟ್ ಮಾಡಿರೋ ಮೆಂತ್ಯೆ ಸೊಪ್ಪು, 1 ಟೀಸ್ಪೂನ್ ಗರಂ ಮಸಾಲ, 1/2 ಟೀಸ್ಪೂನ್ ಓಂ ಕಾಳು, 1/2 ಟೀಸ್ಪೂನ್ ಶುಂಠಿ ಪೇಸ್ಟ್, ಸಣ್ಣದಾಗಿ ಕಟ್ ಮಾಡಿರೋ 1 ಹಸಿಮೆಣಸು, 1/2 ಟೀಸ್ಪೂನ್ ಖಾರದ ಪುಡಿ, 1/2 ಟೀಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1/2 ಟೀಸ್ಪೂನ್ ಸಕ್ಕರೆ, 1/2 ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಟೀಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನಾವು ಮೊಸರು ಹಾಕಿರೋದ್ರಿಂದ ಜಾಸ್ತಿ ನೀರು ಬೇಕಾಗಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ರೆಡಿಯಾಗಿರೋ ಹಿಟ್ಟಿಗೆ 1/2 ಟೀಸ್ಪೂನ್ ಎಣ್ಣೆ ಸೇರಿಸಿ ಇನ್ನೊಂದು ಸಲ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಥರ ಹೀಗೆ ಸಾಫ್ಟಾಗಿ ಇದರ ಹದ ಬರಬೇಕು. ಇದಕ್ಕೆ 1 ಪ್ಲೇಟ್ ಮುಚ್ಚಿ 15 ನಿಮಿಷ ಸೆಟ್ ಆಗೋದಕ್ಕೆ ಬಿಡಬೇಕು. ನಂತರ ನಿಂಬೆ ಗಾತ್ರದ ಉಂಡೆ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಶೇಪಲ್ಲಿ ಲಟ್ಸ್ಕೋಬೇಕು. ಇಲ್ಲಿ ನಾನು ತಗೊಂಡಿರೋ ಅಳತೆಯಲ್ಲಿ 5 ತೇಪ್ಲ ಆಗಿದೆ. ಲಟ್ಸ್ಕೊಂಡಿರೋ ತೇಪ್ಲಾನ ಬಿಸಿಯಾಗಿರೋ ಕಾವಲಿ ಮೇಲೆ ಹಾಕಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೋಬೇಕು. ನೋಡಿ, ಥೇಪ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದಕ್ಕೆ ನಾವು ಆಲ್ರೆಡಿ ಎಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದ ಹಾಗೇನೆ ತಿನ್ಬೋದು ಅಥವಾ ಮೊಸರು ಜೊತೆ ಕೂಡ ಸರ್ವ್ ಮಾಡಬಹುದು. ಫ್ರೆಂಡ್ಸ್, ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.